कन्या राशिय वीक्षकरेल्लरिगू सह विठ्ठल भट माडुवंतह नमस्कार हागू चानल गे स्वागत वीक्षकरे ओंदु ಪ್ರಮುಖವಾದಂತಹ ಅಪ್ಡೇಟ್ ಒಂದು ವಿಶೇಷವಾದ ಘಟನಾವಳಿ ನಡೆಯಲಿದೆ ಏನಪ್ಪ ಅಂದರೆ ಒಂದೂವರೆ ವರ್ಷಗಳ ನಂತರ ರಾಹುಕೇತುಗಳು ತನ್ನ ಸ್ಥಾನ ಪಲ್ಲಟವನ್ನು ಮಾಡಲಿದೆ ಎಲ್ಲ ಗ್ರಹಗಳು ಸಹ ಪ್ರದಕ್ಷಿಣಾಕಾರವಾಗಿ ಸಂಚಾರ ಮಾಡ್ತಾ ಇದ್ದರೆ ರಾಹುಕೇತುಗಳನ್ನು ಛಾಯಾಗ್ರಹಗಳು ನೆರಳಿನ ಗ್ರಹಗಳು ಅಂತ ಕರಿತೀವಿ ಆ ಛಾಯಾಗ್ರಹಗಳು ಉಲ್ಟ ಅಪ್ರದಕ್ಷಿಣಾಕಾರ ಆ್ಯಂಟಿ ಕ್ಲಾಕ್ ವೈಸ್ ಸಂಚಾರ ಆದ್ರದ್ದು ಆ್ಯಂಟಿ ಕ್ಲಾಕ್ ವೈಸ್ ಸಂಚಾರ ಮಾಡುವ ರಾಹುಕೇತು ಗ್ರಹಗಳು ಒಂದೊಂದು ರಾಶಿಯಲ್ಲಿ ಒಂದೂವರೆ ವರ್ಷ ಅಂದರೆ 18 ತಿಂಗಳುಗಳ ಕಾಲ ಇರಲಿದೆ ಹೀಗಿರುವಾಗ ಇಲ್ಲಿ ತನಕ ಎಲ್ಲಿತ್ತು ಅಂತಂದರೆ ಮೇಷರಾಶಿಯಲ್ಲಿ ರಾಹು ತುಲಾರಾಶಿಯಲ್ಲಿ ಕೇತು ಇನ್ನು ಮೇಲೆ ಅಂದರೆ 30 ಅಕ್ಟೋಬರ್ ರೇವತಿ ನಕ್ಷತ್ರ 4ನೇ ಪಾದ ಮೀನರಾಶಿಗೆ ರಾಹು ಚಿತ್ತ ನಕ್ಷತ್ರ 2ನೇ ಪಾದ ಕನ್ಯಾ ರಾಶಿಗೆ ಕೇತುವಿನ ಸಂಚಾರವಾಗಲಿದೆ ಉಲ್ಟ ಆಯಿತಾ ಸೊ ಹೀಗಿರುವಾಗ ಕನ್ಯಾ ರಾಶಿಯವರ ಮೇಲೆ ನಿಮ್ಮ ಮೇಲೆ ವಿಶೇಷವಾದಂತಹ ಪ್ರಭಾವ ನಿಮ್ಮ ರಾಶಿಗೆ ಕೇತು ಸಂಚಾರ ನಿಮ್ಮ 7ನೇ ಮನೆಗೆ ರಾಹು ಸಂಚಾರ ಅಂತಂದಾಗ ನೀವು ಬಹಳ ಪ್ರಮುಖವಾಗಿ ಯೋಚನೆ ಮಾಡಬೇಕಾದಂಥ ವಿಚಾರ ನಿಮ್ಮ ಮೇಲೆ ಪ್ರಭಾವ ಆಗಿದೆ ಇನ್ನು ಯಾರ ಮೇಲೆ ಪ್ರಭಾವ ಆಗ್ತದೆ ಅಂತ ಮೊದಲು ಪ್ರಭಾವ ಆಗೋದೇ ನಿಮ್ಮ ಮೇಲೆ ಅಂತ ನಿಮ್ಮ ರಾಶಿ ಮೇಲೆ ಆಗ್ತಾ ಇದೆಯಲ್ವಾ ಸೊ ಅದರಿಂದ ಕನ್ಯಾ ರಾಶಿಯವರಿಗೆ ಪ್ರಮುಖವಾದಂತಹ ಎಚ್ಚರಿಕೆಗಳನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ ನಾನು ಇನ್ನು ಈ ಇದರ ವ್ಯಾಲಿಡಿಟಿ ಎಚ್ಚರಿಕೆಗಳ ವ್ಯಾಲಿಡಿಟಿ ಇಲ್ಲಿ ತನಕ ಅಂದರೆ ನಿಮಗೆ ಇನ್ನೂ 18 ತಿಂಗಳು 1 ವರ್ಷದ 6 ತಿಂಗಳು ಎಲ್ಲಿಂದ 2023 ಅಕ್ಟೋಬರ್ 30 ಆಚೆಗೆ 1.5 ವರ್ಷ 18 ತಿಂಗಳು ಆಯಿತಾ ಸೊ 30 ಅಕ್ಟೋಬರ್ಗೆ ಇನ್ನೂ 1 ತಿಂಗಳ ಮೇಲೆ ಸಮಯ ಇರೋದರಿಂದ ನಾನು ಮುಂಚಿತವಾಗಿ ನಿಮಗೆ ವಿಡಿಯೋ ಮಾಡಿ ಅಪ್ಡೇಟ್ ಮಾಡ್ತಾ ಇದ್ದೀನಿ ಅದಕ್ಕೊಂದು ಕಾರಣ ಇದೆ ನಾನು ಈಗಲೇ ವಿಡಿಯೋ ಮಾಡಲಿಕ್ಕೆ ಯಾಕೆ ಅಂದರೆ ಒಂದು ಪರಿಹಾರ ಮಾಡ್ಕೊಳ್ಳೋಕೆ ಒಂದು ವಿಶೇಷವಾದಂತಹ ದಿವಸ ಇದೆ ಅದ್ರ ಬಗ್ಗೆ ವಿಡಿಯೋ ಎಂಡಲ್ಲಿ ಹೇಳ್ತೇನೆ ಆದಿಯಲ್ಲಿ ನಿಮಗೆ ಹೇಳುವಂಥದ್ದು ಈ ರಾಹುಕೇತುಗಳ ಸಂಚಾರದಿಂದ ಕನ್ಯಾ ರಾಶಿಯವರ ಮೇಲೆ ವಿಶೇಷವಾದ ಪ್ರಭಾವ ಯಾವ ರೀತಿಯಲ್ಲಿ ಅಂತ ಕೇಳಲಿಕ್ಕೆ ಹೋದರೆ ಬಹುಮುಖ್ಯವಾಗಿ ನಿಮ್ಮ ಮೇಲೆ ಬೀಳುವಂತಹ ಪ್ರಭಾವ ನಿಮ್ಮ ರಾಶಿಯಲ್ಲಿ ಕೇತು ಅಂದರೆ ನಿಮಗೆ ಕಿರಿಕಿರಿ ಜಾಸ್ತಿ ಆಗಿಬಿಡುತ್ತೆ ಎಲ್ಲರೂ ಸಹ ನಿಮ್ಮ ಹತ್ರ ಬಂದು ಹೇಳ್ತಾರೆ ಗೊತ್ತಾ ಸ್ವಲ್ಪ ಸರೆಂಟಾಗಿರಪ್ಪ ಏನು ಅಷ್ಟೆಲ್ಲ ಕಿರಿಕಿರಿ ಮಾಡ್ತೀಯಾ ಅಂತ ಒಂಥರ ಹಿಂಸೆ ಆಗ್ಲಿಕ್ಕೆ ಶುರುವಾಗ್ಬಿಡುತ್ತೆ ನಿಮ್ಗೆ ಎಲ್ಲ ವಿಚಾರದಲ್ಲೂ ಸಹ ಆರೋಗ್ಯ ವಿಚಾರ ಏನೋ ಒಂಥರ ಹಿಂಸೆ ಆರೋಗ್ಯ ವಿಚಾರ ಅದಕ್ಕೆ ಸರಿಯಾಗಿ ಏನೋ ಔಷಧಿ ಮಾಡಿದ್ರೂ ಸರಿಯಾಗ್ತಾ ಇಲ್ಲ ಒಂದು ತಗೊಂಡ್ರೆ ಇನ್ನೊಂದು ಆಗ್ತದೆ ಅದು ಕಡಿಮೆ ಆದರೆ ಮತ್ತೊಂದು ಆಗ್ತಾ ಇದೆ ಏನು ಅಂತ ಅರ್ಥ ಆಗ್ತಿಲ್ಲವಲ್ಲ ಅಂತ ಏನಕ್ಕೆ ಆರೋಗ್ಯ ಬಾಧೆ ನಿಮ್ಮ ರಾಶಿಯಲ್ಲೇ ಕೇತಿರೋದ್ರಿಂದ ನಿಮಗೆ ನಿಮ್ಮ ಆರೋಗ್ಯವೇ ನಿಮ್ಮ ಮನಸ್ಥಿತಿಯೇ ನಿಮಗೆ ಕಿರಿಕಿರಿಯನ್ನು ಉಂಟು ಮಾಡಿದ್ರೆ ನಿಮ್ಮ ನಡವಳಿಕೆ ಇತರರಿಗೆ ಕಿರಿಕಿರಿ ಉಂಟು ಮಾಡ್ತಾ ಇರುತ್ತೆ ಏನಾದ್ರ ಕಿರಿಕಿರಿ ಮಾಡ್ತೀರಿ ನೀವು ಏನೋ ಒಂಥರ ಹಿಂಸೆ ಮಾಡ್ತಾ ಇದ್ದೀರಾ ನೀವು ಅಂತ ಹೇಳ್ಕೊಳ್ಳೋಕ್ಕಾಗಲ್ಲ ಅಂತ ಆಯಿತಾ ಈ ತರಹ ಒಂದಿಷ್ಟು ಸ್ವಭಾವ ಇನ್ನು ಮೇಲೆ ನಿಮಗೆ ಆರಂಭವಾಗಲಿದೆ ಮೇಲಿಂದ ಮೇಲೆ ಅದೇ ಆಗ್ತಾ ಇರ್ತದೆ ಸಪ್ತಮದಲ್ಲಿ ಇರುವ ರಾಹು ನಿಮ್ಮ ಮೇಲೆ ರಾಹು ದೃಷ್ಟಿ ಆದಾಗ ನಿಮ್ಮ ಟೈಮ್ ಟೇಬಲ್ ಚೇಂಜ್ ಆಗಿಬಿಡುತ್ತೆ ನೀವು ಬಹಳ ಕಷ್ಟಪಟ್ಟು ನಾನು 1 ಗಂಟೆಗೆ ಮಲ್ಕೋಬೇಕು 1 ಗಂಟೆಗೆ ಎದ್ದೇಳ್ಬೇಕು 1 ವ್ಯಾಯಾಮ ಮಾಡಬೇಕು ಇಷ್ಟೇ ಆಹಾರ ಸೇವನೆ ಮಾಡಬೇಕು 1 ಆರೋಗ್ಯವನ್ನು ಸರಿ ಇಟ್ಕೋಬೇಕು ಬಹಳ ಏನೋ ಅಂದ್ಕೊಂಡಿರ್ತೀರ ರಾಹು ಸಪ್ತಮದಿಂದ ದೃಷ್ಟನಾಗಿ ನೋಡ್ತಾರೆ ನಿಮ್ಮನ್ನೇ ಇನ್ನು 1.5 ವರ್ಷ ಏನಾಗುತ್ತೆ ಲೇಸಿ ಆಗ್ತೀರ ನೀವು 6 ಗಂಟೆಗೆ ಎದ್ದೇಳೋಣ ಅನ್ಕೊಂಡು ಅಲಾರಾಮ್ ಇಟ್ಕೊಂಡ್ರು ನೀವು ಎದ್ದೇಳೋದು 8 ಗಂಟೆಗೆ ಆಗಿರುತ್ತೆ ಯಾವುದಕ್ಕೂ ಪ್ರಾಮುಖ್ಯತೆ ಕೊಡಲ್ಲ ಎಲ್ಲದಕ್ಕೂ ನೋಡೋಣ ಬಿಡು ಆಗೋದು ಲೇಸಿನೆಸ್ ಯಾರಿದ್ದೋಗಿ ಯಾರು ಮಾಡ್ತಾರೆ ಅಂತ ಈ ಒಂದು ಸ್ವಭಾವ ಬಹಳ ನಷ್ಟವನ್ನು ಕೊಡಲಿದೆ ನಿಮಗೆ ಈ ಏನು ಯಾವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಯಾವುದನ್ನು ತಾತ್ಸಾರ ಮಾಡಬೇಕು ಇದನ್ನು ನೀವು ಗುರುತಿಸ್ಲಿಕ್ಕಾಗಲ್ವಲ್ಲ ರಾಹುವಿನ ದೃಷ್ಟಿ ಪ್ರಮುಖವಾಗಿ ಹೋಗಬೇಕಾದ ಜಾಗಕ್ಕೆ ನೀವು ಆಲಸ್ಯ ಮಾಡಿಬಿಡ್ತೀರಾ ಅಯ್ಯೋ ನೋಡೋಣ ಅಂತ ಆಮೇಲೆ ನಿಮ್ಮ ಜೀವನ ಪದ್ಧತಿ ವ್ಯತ್ಯಾಸ ಆಗೋದ್ರಿಂದ ಅಂದರೆ ಸರಿಯಾದ ಸಮಯಕ್ಕೆ ನೀನು ನಿದ್ರೆ ಮಾಡಲ್ಲ ರಾತ್ರಿ ಎಷ್ಟೊತ್ತಾದರೂ ನಿದ್ದೆ ಮಾಡಲ್ಲ ಬೆಳಗ್ಗೆ ಬೇಗ ಎದ್ದೇಳಬೇಕು ಆವಾಗ ಮಲ್ಕೊಂಡಿರ್ತೀರ ಎಲ್ಲೆಂದ್ರಲ್ಲ ಯಾವ ಸಮಯದಲ್ಲಿ ಆಹಾರ ಸೇವಿಸಬೇಕು ಆವಾಗ ಸೇವಿಸಲ್ಲ ಯಾವಾಗೂ ಆಹಾರ ಸೇವಿಸೋದು ಏನೋ ಕೈ ಸಿಕ್ಕಿದೇನೋ ಅಂತ ತಿಂದ್ಬಿಡೋದು ಹೊಟ್ಟೆ ತುಂಬಿದ್ರೆ ನನ್ನ ಕೆಲಸ ಇದ್ರ ಥರ ಬೇರೆ ಕಡೆ ನಿಮ್ಮ ಫೋಕಸ್ ಇರುತ್ತೆ ಆದ್ದರಿಂದ ಆಹಾರ ಸಮಯಕ್ಕೆ ಸರಿಯಾಗಿ ಹೋಗ್ತಾ ಇಲ್ಲ ನಿದ್ರೆ ಕರೆಕ್ಟಾಗಿ ಆಗ್ತಾ ಇಲ್ಲ ಯಾವಾಗ್ಯಾವಾಗೋ ನಿದ್ರೆ ಅವ್ಯವಸ್ಥಿತ ಜೀವನ ಆಯ್ತಲ್ವಾ ಅವ್ಯವಸ್ಥಿತ ಚಿತ್ತ ಅವ್ಯವಸ್ಥಿತ ಜೀವನ ನಿಮ್ಮ ರಾಶಿಯಲ್ಲಿಯೇ ಕೇತಿರೋದ್ರಿಂದ ಅವ್ಯವಸ್ಥಿತ ಚಿತ್ತ ನಿಮ್ಮ ಮನಸ್ಸು ತುಂಬ ಡಿಸ್ಟರ್ಬ್ ಆಗಿರುತ್ತೆ ನಿಮ್ಮ ರಾಶಿಯ ಮೇಲೆ ರಾಹುವಿನ ದೃಷ್ಟಿ ಇರೋದ್ರಿಂದ ಅವ್ಯವಸ್ಥಿತ ಜೀವನ ಸರಿಯಾದ ಜೀವನ ಕ್ರಮ ಇರೋದಿಲ್ಲ ಇದರಿಂದ ಏನಾಗುತ್ತೆ ಆರೋಗ್ಯ ಹಾಳಾಗತ್ತೆ
ಆರೋಗ್ಯ ತಂತಾನಾಗಿ ಹಾಳಾಗತ್ತೆ. ನೀವು ಇನ್ನೂ ಜೀವನ ಕ್ರಮವನ್ನು ಅರ್ಥೈಸಿಕೊಂಡು ಈ ನಾನು ಮಾಡ್ತಾ ಇರೋವಂಥ ವಿಡಿಯೋದಿಂದ ನೀವು ಅರ್ಥೈಸ್ಕೊಂಡಿಲ್ಲ, ನಾನು ಸರಿ ಮಾಡ್ಕೊಳ್ಬೇಕು ಅಂತ ಮಾಡಿಕೊಂಡ್ರೆ ನಿಮಗೆ ಅನುಕೂಲ, ನಮ್ಮದೇನಿಲ್ಲ. ಸಪ್ತಮದ ರಾಹು ಇನ್ನೂ ಮಾಡ್ತಾನೆ ಅಂದರೆ ರಾಹುನ ದೃಷ್ಟಿ ನಿಮ್ಮಲ್ಲಿ ವ್ಯತ್ಯಾಸ ಮಾಡಿದ್ರೆ, ಸಪ್ತಮದಲ್ಲೇ ಇರುವ ರಾಹು ನೀವು ಅಂದ್ಕೊಂಡಲ್ಲಿ ಹೋಗಲಿಕ್ಕೆ ಕೊಡೋದು. ನೀವು ಅಂದ್ಕೊಂಡಿರ್ತೀರ ಹಾಂ ಇಲ್ಲೋ ಇಂಥ ಥರಕ್ಕೆ ಇಂಥ ಕಡೆ ಹೋಗಬೇಕು, ಇದು ಇಲ್ಲಿಗೆ ಹೋಗಬೇಕು, ಅದಲ್ಲಿಗೆ ಹೋಗಬೇಕು, ಅದನ್ನು ಎಲ್ಲಿಗೂ ಹೋಗೋಕ್ಕಾಗಲ್ಲ, ಎಲ್ಲಿಗೂ ಹೋಗೋಕ್ಕಾಗಲ್ಲ. ನೀವೆಲ್ಲಿ ಕೆಲಸ ಮಾಡ್ತಿರೋ ಅಲ್ಲಿ ನೀವು ಟ್ರಾನ್ಸ್ಫರ್ನ ಬಯಸಿರ್ತೀರ, ಎಲ್ಲ ವ್ಯವಸ್ಥೆ ಮಾಡ್ತೀರಿ ಇಂಥ ಕಡೆ ಟ್ರಾನ್ಸ್ಫರ್ ಮಾಡಬೇಕು ಅಂತ. ಆಮೇಲೆ ನೋಡಿರಿ ನಿಮ್ಮನ್ನು ಮತ್ತೆಲ್ಲಿಗೂ ಟ್ರಾನ್ಸ್ಫರ್ ಮಾಡಿಬಿಟ್ಟಿರ್ತಾರೆ. ಅಥವಾ ನೀವು ನಂಗೆ ಟ್ರಾನ್ಸ್ಫರೇ ಬೇಡ ಅಂದಿರ್ತೀರ, ಒತ್ತಾಯಪೂರ್ವಕವಾಗಿ ನಿಮ್ಮನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಒಂದೇ ಕೆಲಸ ಮಾಡುವ ಜಾಗ ಬದಲಾಗ್ತದೆ, ಅಂದರೆ ಈ ಊರಲ್ಲಿ ಇದ್ದದ್ದು ಮತ್ತೊಂದು ಊರು, ಈ ಥರ ಟ್ರಾನ್ಸ್ಫರ್ ಇಲ್ಲ, ಕೆಲಸ ಮಾಡುವ ಏನು ಕೆಲಸವೇ ಬದಲಾಗ್ತದೆ. ಅಂದರೆ ನೀವು ಜಾಬ್ ಚೇಂಜ್ ಮಾಡ್ತೀರಿ ಅಂತಲ್ಲ, ನೀವು ನಿಮ್ಮ ಆಫೀಸಲ್ಲಿ ನಿಮಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಸೆಕ್ಷನ್ ಕೊಟ್ಟಿರ್ತಾರೆ, ನಿಮಗೆ ಸಂಬಂಧ ಇಲ್ಲದೆ ಇನ್ನೊಂದು ಸೆಕ್ಷನ್ನು ನಿಮ್ಮ ಕೈಗೆ ಬಂದು ನಿಮ್ಮ ಅಂಡರ್ ಬರುತ್ತೆ, ಅದನ್ನು ನೀವೇ ಮಾಡಬೇಕು. ಅಥವಾ ಇದನ್ನು ಮಾಡಲೇ ಬೇಡ, ಅದನ್ನೇ ಮಾಡು, ಫೋಕಸ್ ಆ ಕಡೆ ಮಾಡು ಅಂತ. ನೀವು ಇಲ್ಲೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದು ವೇಸ್ಟ್. ಸೊ ಅದರಿಂದ ಉದ್ಯೋಗದಲ್ಲಿ ಬದಲಾವಣೆ, ಅಂದ್ಕೊಂಡು ಜಾಗಕ್ಕೆ ಹೋಗೋಕ್ಕಾಗ್ತಾ ಇಲ್ಲ, ಯಾವುದೋ ಒಂದು ಊರಿರುತ್ತೆ, ಅಯ್ಯೋ ತುಂಬ ಅನ್ಕೊಂತೀರಿ, ನಂಗೆ ಓಕೆ ಆಗ್ತಾ ಇಲ್ಲ. ಅಕ್ಟೋಬರ್ 30ರೊಳಗೆ ನೀವು ಎಲ್ಲೋದ್ರೆ ಹೋದ್ರಿ, ಅಕ್ಟೋಬರ್ 30ರ ನಂತರ ನಿಮಗೆ ಎಲ್ಲಿ ಅನ್ಕೊಂಡ್ರೆ ಅಲ್ಲಿ ಹೋಗೋಕ್ಕಾಗಲ್ಲ. ಅನ್ಕೊಳ್ದೇ ಇರೋವಂಥ ಜಾಗಕ್ಕೆಲ್ಲ ಹೋಗಿ ಬಂದುಬಿಡ್ತೀರ ಬೇಕಾದ್ರೆ, ಆದರೆ ಅನ್ಕೊಂಡು ಜಾಗಕ್ಕೆ ಹೋಗೋಕ್ಕಾಗಲ್ಲ. ಇಂಥ ಕಡೆ ಹೋಗ್ಬೇಕು ನಾನು, ನಂಗೆ ತುಂಬ ಕೆಲಸ ಇದೆ ಇಂಪಾರ್ಟೆಂಟ್ ಅಂದರೂ ನಿಮ್ಗೆ ಹೋಗೋಕ್ಕಾಗಲ್ಲ. ಯಾಕೆ? ಸಪ್ತಮದ ರಾಹು ಹೋಗ್ಲಿಕ್ಕೆ ಕೊಡುವುದೇ ಇಲ್ಲ ಅಂತ. ಅಥವಾ ಒಂದು ಸಲ ಓಡಾಟದಲ್ಲಾಗುವ ಕೆಲಸವನ್ನು ನಾಲ್ಕು ಸಲ ಓಡಾಟದಾದರೂ ಆಗದೇ ಇಲ್ಲ ಆ ಕೆಲಸ. ಒಂದೇ ಓಡಾಟದಲ್ಲಿ ಆಗಬೇಕಾ ಕೆಲಸ, ನಾಲ್ಕು ಓಡಾಟ ಮಾಡೋದು ಅದು ಇನ್ನೂ ಕೆಲಸ ಆಗಲಿ, ಇನ್ನೊಂದು ಸ್ವಲ್ಪ ಆಗಬೇಕು. ಸಪ್ತಮದ ರಾಹು ಆಮೇಲೆ 10 ರೂಪಾಯಲ್ಲಿ ಮುಗಿಯುತ್ತದೆ ಅಂದ್ಕೊಂಡದ್ದು ಓಡಾಟದಲ್ಲಿ 50 ರೂಪಾಯಿ ಆಗ್ತದೆ ಅಂತ. ಸೊ ಅದರಿಂದ ಇದೆಲ್ಲ ರಾಹುಕೇತುಗಳ ಸಂಚಾರದಿಂದ ನಿಮ್ಮ ಮೇಲೆ ಆಗೋದು. ಇದೆಲ್ಲದರ ಔಟ್ಪುಟ್ ಏನು? ಕಿರಿಕಿರಿ, ಮನಸ್ಸಂತರ, ಅನ್ಸೆಟಲ್ಡ್ ಮೈಂಡ್ ಅಂತ, ಒಂಥರ ಡಿಸ್ಟರ್ಬ್ಡ್ ಆಗಿಬಿಡುತ್ತೆ ಮೈಂಡು. ನಿಮ್ಮ ರಾಶಿಯಲ್ಲಿ ಕೇತಿರೋದ್ರಿಂದ ನೀವು ತುಂಬ ಡಿಸ್ಟರ್ಬ್ಡ್ ಆಗಿಬಿಡ್ತೀರ, ಯಾರ ಹತ್ತಿಗೂ ಸಮಾಧಾನದಿಂದ ಮಾತಾಡಲ್ಲ, ಎಲ್ಲರ ಹತ್ರ ಜಗಳ ಮಾಡ್ತೀರಾ, ಎಲ್ಲರ ಹತ್ರ ಮನಸ್ತಾಪ ಮಾಡ್ತೀರಾ, ಯಾರನ್ನ ನೀವು ತುಂಬ ನೈಸ್ ಮಾಡಿಟ್ಕೊಂಡಿದ್ರೂ ಅವ್ರ ಹತ್ರ ಜಗಳ ಮಾಡ್ತೀರಾ, ಅವ್ರ ಹತ್ರ ಮನಸ್ತಾಪ ಮಾಡ್ಕೊಳ್ತೀರಾ. ಸೊ ಇಂತಹ ಕೆಲವಿಷ್ಟು ವಿಚಾರಗಳೇನಿದೆಯಲ್ಲ, ಇದು ಬಹಳ ಡಿಸ್ಟರ್ಬ್ ಮಾಡ್ತಕ್ಕಂಥದ್ದು. ಸೊ ಆದ್ದರಿಂದ ಇಂತಹ ವಿಚಾರಗಳ ಕಡೆಗೆ ನೀವು ಗಮನ ಕೊಡಬೇಕು. ನೀವು ಯಾವುದು ಪ್ರಮುಖ, ಯಾವುದು ಇಂಪಾರ್ಟೆಂಟು ಅಂತ ನೀವು ನಿಮ್ಗೆ ಅನಿಸುತ್ತೆ. ನಾನು ಇಂಥ ವ್ಯಕ್ತಿ ಇದ್ದರೆ ನಾನು ಜಗಳ ಮಾಡಬಾರ್ದಿತ್ತು ಅಂತ, ಅವ್ರ ಹತ್ರ ಜಗಳ ಮಾಡ್ತೀರ, ಅವರಿಂದ ನಿಮ್ಗೆ ಸಹಾಯ ಆಗಬೇಕಾಗಿತ್ತು, ನೀವು ಅವ್ರ ಹತ್ರ ಜಗಳ ಮಾಡಿ ನಿಮಗೆ ಇಲ್ಲಿ ಸಹಾಯ ಮಾಡ್ತಾರೆ ಅವರು. ಸೊ ಆದ್ದರಿಂದ ಈ ನಿಮ್ಮ ರಾಶಿಯ ಕೇತುವಿಂದ ನೀವು ಹಿಂಸೆ ಅನುಭವಿಸ್ತೀರಾ, ಇನ್ನೊಬ್ರಿಗೂ ನೀವು ಹಿಂಸೆಯನ್ನು ಕೊಡ್ತಾ ಇರ್ತಾರೆ, ಅಥವಾ ಅವ್ರಿಗೆ ಅನಿಸುತ್ತೆ ನೀವು ಹಿಂಸೆ ಕೊಡ್ತಾ ಇದ್ದೀರಾ ಅಂತ. ಈ ರಾಹುಕೇತುಗಳು ಇಷ್ಟು ವಿಶೇಷವಾದಂತಹ ಪ್ರಾಧಾನ್ಯತೆಯನ್ನು ಹೊಂದಿರುತ್ತೆ ಈ ಸಂಚಾರ ನಿಮ್ಮ ರಾಶಿಗೆ ಬರ್ತಾ ಇರುವಂಥದ್ದು. ಅಕ್ಟೋಬರ್ 30ನೇ ತಾರೀಕು ಅಂದರೆ ನಿಮಗೆ ಇನ್ನೊಂದು ತಿಂಗಳು ಇದೆ ಅಷ್ಟೇ ಅಲ್ವಾ. ಸೊ ಬೇಗ ನೀವು ಪರಿಹಾರ ಮಾಡ್ಕೊಳ್ಬೇಕು. ನಾನು ಆಗಲೇ ನಿಮ್ಗೆ ಹೇಳಿದೆ, ಪರಿಹಾರದ ವಿಚಾರಕ್ಕೆ ಬಂದರೆ ಏನು ಪರಿಹಾರ ಇದಕ್ಕೆಲ್ಲ? ರಾಹುಕಾಲ ಮಂಗಳವಾರ ಗಣಪತಿ ದೇವಸ್ಥಾನದಲ್ಲಿ ಹೋಗಿ ಒಂದು ಪೂಜೆ ಮಾಡಿಸಿ, ಪ್ರತಿ ಮಂಗಳವಾರ ಗಣಪತಿ ದೇವಸ್ಥಾನಕ್ಕೆ ಹೋಗಿ, ಪ್ರತಿ ಶನಿವಾರ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ. ಶನಿವಾರ ಮಾತ್ರ ಅಮ್ಮನವ್ರ ದೇವಸ್ಥಾನದಲ್ಲಿ ರಾಹುಕಾಲದಲ್ಲಿ ಲಿಂಬೆಣ್ಣು ದೀಪ ಹಚ್ಚಿ ನಮಸ್ಕಾರ ಮಾಡ್ಕೊಂಬನ್ನಿ, ತುಂಬ ಅನುಕೂಲ ಆಗುತ್ತೆ ನಮಗೆ. ಇನ್ನೂ ವಿಶೇಷ ಪರಿಹಾರ ನಾನು ಆಗಲೇ ಹೇಳಿದೆ ಸ್ಟಾರ್ಟಿಂಗಲ್ಲಿ, ಈಗಲೇ ನಿಮಗೆ ವಿಡಿಯೋ ಮಾಡಲಿಕ್ಕೆ ಒಂದು ಕಾರಣ ಇದೆ ಅಂತ. ಯಾಕೆ ಅಂತಂದರೆ, ಸೆಪ್ಟೆಂಬರ್ 29ನೇ ತಾರೀಕು ರಾಹು ಜಯಂತಿ, ಸೆಪ್ಟೆಂಬರ್ 29ನೇ ತಾರೀಕು ರಾಹು ಜಯಂತಿ. ಆದ್ದರಿಂದ ನಾವು ಬಹಳ ವಿಶೇಷವಾಗಿ ಅವತ್ತಿನ ದಿವಸ ನಾವು ಸಹಸ್ರ ರಾಹು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. 1000 ಸಂಖ್ಯೆಯಲ್ಲಿ ರಾಹುಗ್ರಹಣಿಗೆ ಹೋಮವನ್ನು ಮಾಡ್ತಾ ಇದ್ದೇವೆ, ಹಾಗೂ 1000 ಸಂಖ್ಯೆಯಲ್ಲಿ ಕೇತುಗ್ರಹಣಿಗೆ ಹೋಮ ಮಾಡ್ತಾ ಇದ್ದೇವೆ. ರಾಹು ಜಯಂತಿ ಎಂದೇ 1000 ಸಂಖ್ಯೆಯಲ್ಲಿ ರಾಹುಗ್ರಹಣಿಗೆ ಹೋಮ ಮಾಡ್ತಕ್ಕಂಥದ್ದೇನು ತಮಾಷೆ ವಿಷಯ ಅಲ್ಲ, ತುಂಬ ಅದ್ಭುತವಾದಂತಹ ವಿಷಯ ಅದು. ಕನ್ಯಾ ರಾಶಿಯವರು ನೀವು ಸಂಕಲ್ಪ ಮಾಡಿಸಲೇಬೇಕಾದ ಆ ಪ್ರಸಾದ ನಿಮಗೆ ಸಿಗಲೇಬೇಕಾದಂಥ ಹೋಮ ಅದು, ಆಯ್ತಲ್ವಾ? ಯಾಕೆಂದ್ರೆ ರಾಹು ಜಯಂತಿ, ಆಮೇಲೆ ಮತ್ತೆ ಮುಂದಿನ ವರ್ಷನೇ ರಾಹು ಜಯಂತಿ. ನಿಮಗೆ ಇನ್ನೊಂದು ತಿಂಗಳು ತಿಳಿದ್ರೆ ಬಂದುಬಿಡ್ತಾನೆ ರಾಹು, ನಿಮ್ಮ ಸಪ್ತಮಕ್ಕೆ ರಾಹು ಬಿಡ್ತಾನೆ, ನಿಮ್ಮ ರಾಶಿ ಕೇತು ಬಂದುಬಿಡ್ತಾರೆ, ಒಂದು ತಿಂಗಳಿದೆ ಟೈಮ್. ಸೊ ಆದ್ದರಿಂದ ಸೆಪ್ಟೆಂಬರ್ 29ನೇ ತಾರೀಕು ನಿಮಗೆ ಬಹಳ ಪ್ರಮುಖವಾದಂತಹ ದಿವಸ ರಾಹು ಜಯಂತಿ. ಆದ್ದರಿಂದ ಅವತ್ತಿನ ದಿವಸ ನೀವು ಉದ್ದಿನ ಬೇಳೆಯನ್ನು ಸಪ್ರೇಟಾಗಿ ಹಾಗೂ ಹುರುಳಿಯನ್ನು ಸಪ್ರೇಟಾಗಿ ದಾನ ಮಾಡಿ,
ತುಂಬ ಒಳ್ಳೆಯದು ನಿಮಗೆ ಸೆಪ್ಟೆಂಬರ್ 29 ತಾರೀಕು. ಇನ್ನು ನಮ್ಮ ಸಂಕಲ್ಪ ಸೇವೆಗೇನಾದ್ರು ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತೀರಾ ಅಂದರೆ ಇನ್ನೂ ಬಹಳ ಇಂಪಾರ್ಟೆಂಟ್ ಏನು ಅಂದರೆ, ಸಂಕಲ್ಪ ಸೇವೆಗೆ ನೀವು ಹೆಸರು ಕೊಟ್ಟರೆ ನಿಮಗೊಂದು ವಿಶೇಷವಾದ ಗೋಮೇಧ ರತ್ನ ಹಾಗೂ ವೈಢೂರ್ಯ ರತ್ನ ಸಿಗುತ್ತೆ. ರಾಹುಕೇತುಗಳ ಒರಿಜಿನಲ್ ರತ್ನಗಳು ಸಿಗುತ್ತೆ. ಸಂಕಲ್ಪ ಸೇವೆ ಕೊಟ್ಟವರಿಗೆಲ್ಲ ಪ್ರಸಾದ ಸ್ವರೂಪವಾಗಿ ಕೊಡ್ತಾ ಇದ್ದಾವೆ. ಅದು ಹಾಗೆ ಕೊಡ್ತಾ ಇಲ್ಲ, ಪುರಾಣ ಪ್ರಸಿದ್ಧ ಏನು ಮಹಾಭಾರತ ಕಾಲದಿಂದ ಇರುವಂಥ ಒಂದು ಸುಬ್ರಹ್ಮಣ್ಯನ ದೇಗುಲ, ಕಡಂದಳೆ ಸುಬ್ರಹ್ಮಣ್ಯ ಅಂತ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನಲ್ಲಿರ್ತಕ್ಕಂಥದ್ದು. ಸೊ ಆ ದೇಗುಲದಲ್ಲಿ ಈ ಗೋಮೇಧ ಹಾಗೂ ವೈಢೂರ್ಯ ರತ್ನಗಳನ್ನಿಟ್ಟು ಎನರ್ಜೈಸ್ ಮಾಡಿ ಅಲ್ಲಿಂದ ತರ್ತೀವಿ. ತಂದು ನಾನು ಮತ್ತೆ ಪುನಃ ನಾನು ನಿಮಗೆ ಇಲ್ಲಿ ಸಹಸ್ರ ರಾಹು ಶಾಂತಿ ಹೋಮದಲ್ಲಿ ಮತ್ತೆ ಪುನಃ ಅದನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತೇನೆ. ಸೊ ಇಂತಹ ಒಂದು ಅದ್ಭುತವಾದ ಸನ್ನಿವೇಶ, ರಾಹುಕೇತುಗಳ ಒಂದು ಏನು ಏನು ಸಂಚಾರ, ಇದಕ್ಕೆಲ್ಲ ಪ್ರಿಪೇರ್ಡ್ ಆಗಿದ್ದಾಗ ಆ ಹೋಮದ ಭಸ್ಮ, ಆ ರತ್ನಗಳು ನಿಮ್ಮ ಮನೆಯಲ್ಲೋ ನಿಮ್ಮ ಜೇಬ್ನಲ್ಲೋ ನಿಮ್ಮ ಪರ್ಸ್ನಲ್ಲೋ ನಿಮ್ಮ ದೇವ್ರ ಮನೆಯಲ್ಲೋ ಇಟ್ಕೊಂಡು ಒಂದು ದಿನ ನಮಸ್ಕಾರ ಮಾಡಿಕೊಂಡಾಗ ಈ ರಾಹುಕೇತುಗಳ ಸಂಚಾರದಿಂದ ಆಗಬಹುದಾದ ದುಷ್ಪ್ರಭಾವವನ್ನು ನಿಗ್ರಹ ಮಾಡಬಹುದು. ಅದರ ಜೊತೆಗೆ ನಾನು ಹೇಳಿದಂಥ ಪರಿಹಾರಗಳು, ಅಮ್ಮನವರ ದೇವಸ್ಥಾನದಲ್ಲಿ ರಾಹುಕಾಲದಲ್ಲಿ ದೀಪವನ್ನು ಹಚ್ಚತಕ್ಕಂಥದ್ದಿರಬಹುದು, ಮಂಗಳವಾರದಲ್ಲಿ ಮಂಗಳವಾರಗಳಲ್ಲಿ ಗಣಪತಿ ದೇವಸ್ಥಾನಕ್ಕೆ ಹೋಗೊಂದು ಪ್ರದಕ್ಷಿಣಸ್ಕಾರ ಪೂಜೆಯನ್ನು ಮಾಡ್ಕೊಂಡು ಬರ್ತಕ್ಕಂಥದ್ದಿರಬಹುದು, ಇದೆಲ್ಲ ನಿಮಗೆ ಅನುಕೂಲವನ್ನು ಕೊಡುತ್ತೆ. ಗೊತ್ತಲ್ವಾ, ದುರ್ಗಾರಾಧನೆ, ಸುಬ್ರಹ್ಮಣ್ಯನ ಆರಾಧನೆ ನಿಮಗೆ ವಿಶೇಷವಾದಂತಹ ಒಂದು ಪರಿಹಾರವನ್ನು ಕೊಡುತ್ತೆ. ಆದರೆ ರಾಹು ಜಯಂತಿ ಇರೋದರಿಂದ ನಾನು ನಿಮಗೆ ಒತ್ತಾಯಪೂರ್ವಕವಾಗಿ ಹೇಳ್ತಾ ಇದ್ದೇನೆ. ಆಮೇಲೆ ರಾಹು ಕೇತುಗಳ ಅಂತಂದರೆ ನಾಗ ಅಲ್ವೇ, ನಾವು ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಸೆಪ್ಟೆಂಬರ್ 29 ತಾರೀಕು. ಆಯ್ತಲ್ವಾ, ಸೊ ಇನ್ನೂ ಹಲವಾರು ಹೋಮಗಳಿದೆ. ನಾನು ಮುಂದಿನ ದಿನಗಳಲ್ಲಿ ಅದರ ಒಂದು ವಿಚಾರಗಳನ್ನು ವೀಡಿಯೋಗಳು ಮಾಡಿ ಹಾಕ್ತೇನೆ ನಾನು ಮಾಸ ಭವಿಷ್ಯಾದಿಗಳಲ್ಲಿ. ಸೊ ನಿಮಗೆ ಒಂದು ವಿಶೇಷವಾದ ವಿಚಾರ ತಿಳಿಸಿದೆ. ಇನ್ನೂ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಅಲ್ಲಿ ಅಲ್ಲಿ ಅಲ್ಲಿದೆಲ್ಲ ವೀಡಿಯೋಲೇ ರೆಕಾರ್ಡ್ ಮಾಡಿದ್ದೆಲ್ಲ ಹಾಕ್ತೇನೆ ನಾನು ನಿಮಗೆ. ಆಯ್ತಲ್ವಾ, ಮುಂದಿನ ದಿನಗಳಲ್ಲಿ ಬರುತ್ತದೆ ವೀಡಿಯೋದೆಲ್ಲ. ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮಾಡಿರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ಕನ್ಯಾ ರಾಶಿ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಬೇಗ ವಾಟ್ಸಪ್ ಮಾಡ್ಕೊಂಬಿಡಿ. ಅವತ್ತಿನ ಸಲ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಎಲ್ಲ ಹೋಮ ಲೈವ್ ನೋಡ್ತೀರಾ, ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಬಂದು ತಲುಪಲಿದೆ. ಇನ್ನು ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಬೇಕು. ರಾಹುಕೇತುಗಳ ಸಂಚಾರ ಏನಾದ್ರು ಸ್ವಲ್ಪ ಪ್ರಭಾವಗಳನ್ನು ಚೇಂಜ್ ಆಗುತ್ತೆ ನಿಮ್ಮ ವೈಯಕ್ತಿಕ ಜಾತಕ ಅಂತಂದರೆ, ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮಸ್ಥಳ ವಾಟ್ಸಪ್ ಮಾಡಿಕೊಂಡು ನೇರವಾಗಿ ಬಂದು ನಾನು ಭೇಟಿ ಮಾಡ್ಬೋದು, ಅಥವಾ ಫೋನಲ್ಲಿ ಕನ್ಸಲ್ಟೇಷನ್ ತೊಗೋಬೋದು, ಕನ್ಸಲ್ಟೇಷನ್ ಬೇಕಾಗುತ್ತೆ ಅದಕ್ಕೆ. ಸೊ ಏನೇ ಆಗಲಿ ವಿವರಗಳಿಗೆ ಸ್ಕ್ರೀನ್ ಮಾಡಿರ್ತಕ್ಕಂಥ ನಂಬರ್ಗೆ ಸಂಪರ್ಕಿಸಿ. ಸಂತೋಷ, ಒಳ್ಳೆಯದಾಗಲಿ ನಿಮಗೆ. ರಾಹುಕೇತು ಸಂಚಾರ ಖಂಡಿತ ಬಹಳ ಪ್ರಮುಖವಾದಂಥ ವಿಚಾರ. ಪ್ರತಿಯೊಬ್ಬ ಕನ್ಯಾರಾಶರಿಗೆ ವಿಡಿಯೋ ರೀಚ್ ಆಗಬೇಕಾದ್ರಿಂದ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.